ಎಲ್ಲರಿಗೂ ನಮಸ್ಕಾರ. ನಾನು ಅಂಕಿತಾ. ತಂದೆ ಈಶ್ವರಪ್ಪ ಕೋರಿ, ಸರ್ಕಾರಿ ಪ್ರೌಢಶಾಲೆ ಕೊತ್ತದೊಡ್ಡಿ, ತಾಲೂಕು ದೇವದುರ್ಗ, 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಾದರಿಯ ಹೆಸರು ಮಿತಾ ಇಂಧನ ಬಳಕೆ ಅನಿಲ ವಲಯ. ಇದು ಪೆಟ್ರೋಲ್ನ ಹಾವಿಯನ್ನು ನೀರಿನ ಮೂಲಕ ಆಯಿಸಿ ಇಂಧನ ಬಳಕೆ ದರವನ್ನು ನಿಯಂತ್ರಿಸುವ ತತ್ವ ಆಧಾರಿತ ಮಾದರಿಯಾಗಿದೆ. ನನ್ನ ಮಾದರಿಯ ಇಂಧನ ದಕ್ಷತೆ ಸಾಮಾನ್ಯ ವಲಯದಲ್ಲಿ ಒಂದು ಲೀಟರ್ಗೆ 16.6 ಗಂಟೆಗಳು. ನೀರಾವಿಯೊಂದಿಗೆ ಬೆರೆತಾಗ ಪೆಟ್ರೋಲ್ ಬಳಕೆ ದರ 1 ಲೀಟರ್ಗೆ 27.7 ಗಂಟೆಗಳು. ಅನ್ವಯ ನಾವು ಈ ತತ್ವವನ್ನು ಬೈಕ್ ಹಾಗೂ ಕಾರ್ಗಳಿಗೆ ಅಳವಡಿಸಿ ವಾಹನಗಳ ದಕ್ಷತೆ ಹೆಚ್ಚಿಸಬಹುದು. ಧನ್ಯವಾದ. ಬನ್ನಿ, ನಾವು ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ನೋಡೋಣ. ಮೊದಲನೇದಾಗಿ ಹೇಡ್ ಪಂಪ್, ಒಂದು ಬಾಟಲಲ್ಲಿ ಪೆಟ್ರೋಲ್, 1 ಬಾಟಲಲ್ಲಿ ನೀರು, ಸ್ಟೌವ್. ಈಗ ಈ ಪೆಟ್ರೋಲ್ ನಲ್ಲಿ ಇದು ಏರ್ ಪಂಪ್ ನಲ್ಲಿ ಗಾಳಿಯನ್ನು ಹಿಡಿದಿಟ್ಕೊಂಡು ಈ ಗಾಳಿ ಪೆಟ್ರೋಲ್ ಗೆ ಹೋಗಿ ಪೆಟ್ರೋಲ್ ಹಾವಿಯಾಗಿ ನೀರಿನೊಂದಿಗೆ ಬೆರೆತು ಪೆಟ್ರೋಲ್ ಕಡಿಮೆ ಖರ್ಚಾಗಿ ಜಾಸ್ತಿ ಉಷ್ಣತೆ ಕೊಡುತ್ತದೆ. ಈಗ ನಾವು ಸ್ಪಾರ್ಕ್ ಮಾಡಿದ್ರೆ ಅದು ಬೆಂಕಿ ಹತ್ತುತ್ತೆ. ಇದೇ ರೀತಿ ನಾವು ಮನೆಯಲ್ಲಿ ಎಲ್ ಪಿ ಜಿ ಇಲ್ಲದಿರುವಾಗ ಇದನ್ನ ಬಳಸಿದರೆ ಒಂದು ಲೀಟರ್ ಪೆಟ್ರೋಲ್ ಒಂದು ತಿಂಗಳಂತೆ ದಿನಕ್ಕೆ 1 ಗಂಟೆಗಳಿಗೆ ಅಡಿಗೆ ಮಾಡಿದರೆ ತುಂಬಾ ಸಹಾಯವಾಗುತ್ತದೆ. ಇಲ್ಲಿ ನೋಡಿ, ಈಗ ನಾವು ಇದನ್ನ ಏರ್ ಹಾಕಿಕೊಂಡು ಏರ್ ಪೆಟ್ರೋಲ್ ಗೆ ಬಂದು ಪೆಟ್ರೋಲ್ ಹಾವಿಯಾಗಿ ನೀರಾವಿಯಾಗಿ ಸ್ಟವ್ ಗೆ ಬರುತ್ತದೆ. ಇದು ಹೇಗೆ ಹತ್ತಿಕೊಳ್ಳುತ್ತದೆ ಅಂತ ನೋಡಿ. ಇದುವರೆಗೆ ನನ್ನ